ಕತ್ತಲಿದ ದಲ್ಲಾಳಿಗಳಿಗೆ ಮಾತ್ರ ಇಲ್ಲಿ ಕೆಲಸ ಕಾರ್ಯಗಳು ತುರ್ತಾಗಿ ನಡೆಯುತ್ತವೆ ಎಂದು ಶ್ರೀನಿವಾಸಪುರ ತಾಲೂಕು ಕಚೇರಿ ಆಡಳಿತದ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರದ ತಾಲೂಕು ಕಚೇರಿಯ ಭೂ ದಾಖಲೆಗಳ ಶಾಖೆಯಲ್ಲಿ ರೈತರು ತಮ್ಮ ಜಮೀನುಗಳಲ್ಲಿ ಏನೇ ಕಾರ್ಯಚಟುವಟಿಕೆ ಮಾಡಬೇಕಿದ್ರೂ ಕಂದಾಯ ಇಲಾಖೆಯ ದಾಖಲೆಗಳು ಅತ್ಯಗತ್ಯ. ಜಮೀನಿನ ಮೂಲ ದಾಖಲೆಗಳಿಗೆ ರೈತರು ಹಾಗೂ ಸಾರ್ವಜನಿಕರು ವರ್ಷಾನುಗಟ್ಟಲೆ ಅಲೆದಾಡಿದರೂ ಯಾವುದೇ ಪ್ರಯೋಜನವಿಲ್ಲದೆ ಪರದಾಡುವಂತಾಗಿದೆ. ಬಿಳಿ ಬಟ್ಟೆ ತೊಟ್ಟಿಕೊಂಡು ಜೇಬಿನಲ್ಲಿ ಲಂಚದ ಹಣ ಇಟ್ಕೊಂಡ್ರೆ ಸಾಕು, ಎಲ್ಲಾ ದಾಖಲೆಗಳು ಬರೀ 10 ನಿಮಿಷದಲ್ಲಿ ಕೈ ಸೇರುತ್ತವೆ. ಸರ್ವೆ ನಮ್ಮ ನಾಲ್ಕು ದುರಸ್ತಿ ಆಗಿ ಸುಮಾರು 25-30 ವರ್ಷ ಆಗಿದೆ. ಇದಕ್ಕೆ ನಾವು ಮೂಲ ದಾಖಲೆಗಳು ಮತ್ತು ಸಾಗುವಳಿ ಚೀಟಿ ಕೋರಿ ಒಂದು ಕಳೆದ ಒಂದು ವರ್ಷದಿಂದ ನಾವು ಅರ್ಜಿ ಕೊಟ್ಟಿರ್ತೀವಿ ತಹಸೀಲ್ದಾರ್ ಅವ್ರಿಗೆ. ಇದುವರೆಗೂ ಅವ್ರ ಕಡೆ ನಮ್ಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿ ಸಿಕ್ಕಿಲ್ಲ. ತಿರುಗಾಡ್ತಾನೆ ಇದ್ದೀವಿ. ಈ ನಾವು ರಸೀದಿ ರಿಸೀವ್ಡ್ ಬಂದು ಇದೇ ಜನವರಿ 2019 ಕಳೆದ ಒಂದು 2 ವರ್ಷ ಆಗಿದೆ. ಇದುವರೆಗೂ ನಮ್ಗೆ ಏನು ಅಪ್ಡೇಟ್ ಸಿಕ್ಕಿಲ್ಲ ಅವ್ರ ಕಡೆಯಿಂದ. ಏನು ಹೇಳ್ತಾರೆ ಸರ್? ಸರ್ ತಿರುಗಾಡಿಸ್ತಾ ಇರ್ತಾರೆ. ವಾರದಲ್ಲಿ ಒಂದು 2 ಸಲ 3 ಸಲ ಹೋಗಿ ಬಂದು ಹೋಗ್ತಾ ಇದ್ದೀವಿ. ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಇದ್ದಾರೆ. ತುಂಬ ಬೇಜವಾಬ್ದಾರಿ ಆಗಿಬಿಟ್ಟಿದೆ ಇಲ್ಲಿ. ಈಗ ಇಲ್ಲಿ ದಲ್ಲಾಳಿಗಳಿಗೆ ಒಂದು ದೊಡ್ಡ ಇದಾಗಿದೆ. ಅವ್ರು ಬಂದಾಗ ಮಾತ್ರ ಕೆಲಸ. ದಲ್ಲಾಳಿಗೆ ಇರುವಂತ ಬೆಳೆ ಸಾರ್ವಜನಿಕರಿಗೆ ರೈತರಿಗೆ ಇಲ್ಲ. ಎಲ್ಲರೂ ಪ್ರತಿನಿತ್ಯ ಓಡಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾರು ಇನ್ಸೈಟ್ ಮಾಡ್ಕೊಂಡ್ ಬಂದು ದುಡ್ಡು ತೋರಿಸ್ತಾರೆ ಅವ್ರಿಗೆ ಕೆಲಸ ಆಗ್ತಾ ಇದೆ. ನಿಜವಾದ ರೈತರಿಗೆ ಸಾರ್ವಜನಿಕರಿಗೆ ಕೆಲಸ ಯಾವುದೇ ರೀತಿ ಆಗ್ತಾ ಇಲ್ಲ. ದಯಮಾಡಿ ಅದಕ್ಕೆ ಒಂದು ನ್ಯಾಯ ಒದಗಿಸ್ಕೊಟ್ರೆ ಮಾತ್ರ ಕೆಲಸ ಅಂತೀರಾ ಕೊನೆಯದಾಗಿ? ಹೌದೌದೌದು. ಲಂಚ ಕೊಡಲಾಗದ ರೈತರ ಸಾರ್ವಜನಿಕರ ದಾಖಲೆಗಳು ವರ್ಷಾನುಗಟ್ಟಲೆ ಸುತ್ತಿದರೂ ಸಿಗುವುದು ಬಹುದೊಡ್ಡ ಕಷ್ಟದ ಸಂಗತಿ. 1 ವರ್ಷದ ಹಿಂದೆ ಅಳಿಯ ದಾಖಲೆಗಳಿಗಾಗಿ ನೀಡಿರುವ ಅರ್ಜಿ ಈವರೆಗೂ ಬಗೆಹರಿಯದೆ ತೊಂದರೆಗೆ ಒಳಗಾಗುತ್ತಿರುವುದು ರೈತರ ಹಾಗೂ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಭೂ ದಾಖಲೆಗಳ ಶಾಖೆಯ ಮುಂದೆ ಪ್ರತಿಭಟಿಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕರಿಸುವಂತಾಗಿದೆ. ನಮ್ದು ಆಲ್ವಾಟ ಶ್ರೀನಿವಾಸಪುರ ಕಸ್ಬಾ ಹೋಗ್ಲಿ. ನಾನು 8 ತಿಂಗಳಾಯ್ತು ಹಿಂಗಕ್ಕೆ ಅರ್ಜಿ ಕೊಟ್ಟು ಪೌತಿ ವರ್ಷ ಕಾತಾಗಿತ್ತು ನಮ್ಮ ಹಣ್ಣು ನನಗೂ. ಆಮೇಲೆ ಒಟ್ಟುಗೂಡಿಸುವಾಗ ನನ್ನ ವಿಸಿಲ ಬಿಟ್ಬಿಟ್ಟಿದ್ದಾರೆ. ಇವಾಗ ರೆಡಿ ಮಾಡಿ ಅಂತೇಳಿ 8 ತಿಂಗಳಿಂದ ಕೊಟ್ಟಾಗಿದ್ದೀನಿ. ನನಗೆ ಅರ್ಜಿ ಕೊಟ್ಟು 8 ತಿಂಗಳಾಯ್ತು. ಇಷ್ಟು ತನಕ ಈ ರೆಸ್ಪಾನ್ಸ್ ಇಲ್ಲ. ನಾಳೆ ಬಾ ಅಂತ ಹೇಳಿದ್ರು. ಇಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಹಿರಿಯ ಅಧಿಕಾರಿಗಳ ಗಮನದಲ್ಲಿದ್ದರೂ ತಿಂಗಳ ಮಾಮೂಲಿಗೆ ಅವಲಂಬಿತರಾದಂತೆ ಕಾಣುತ್ತಿದೆ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ.